ಜಿಲ್ಲಾ ಮಾರ್ಗವಾಗಿ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ತೆರಳುವ ವೇಳೆ ಸಿಎಂ ವಾಹನಕ್ಕೆ ಎದುರಾಗಿ ಬಂದಿದೆ ಕಾರು. ಈ ಕಾರು ನೋಡಿದಾಗ ಬೆಂಗಾವಲು ಪಡೆ ಶಾಕ್ ಆದಂತಹ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಡೆದಿದೆ. ಜೀರೋ ಟ್ರಾಫಿಕ್ ಮೂಲಕ ಸಿಎಂ ಪ್ರಯಾಣಕ್ಕೆ ಪೊಲೀಸರು ಬಂದೋಬಸ್ತ್ ಮಾಡಿರ್ತಾರೆ. ಎಸ್ಸಿ ಸಂಬಂಧ ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಸಿಎಂ ಪ್ರಯಾಣಕ್ಕೆ ಪೊಲೀಸರು ಬಂದೋಬಸ್ತ್ ಮಾಡಿರ್ತಾರೆ. ಆದ್ರೆ ಸಿಎಂ ಕಾನ್ವೇಗೆ ಎದುರಾಗಿ ಹೋಗಿರುವಂತಹದ್ದು ಶಾಸಕ ಜನಾರ್ದನ್ ರೆಡ್ಡಿ ಕಾರ್. ಸಿಎಂ ವಾಹನಕ್ಕೆ ಎದುರಾಗಿ ಬಂದಿದ್ದಾರೆ ಜನಾರ್ದನ್ ರೆಡ್ಡಿ ಕಾರ್. ಎದುರಾಗಿ ಬಂದ ಕಾರ್ ನೋಡಿ ಬೆಂಗಾವಲು ಪಡೆ ಶಾಕ್. ಡಿವೈಡರ್ಗೆ ದಾಟಿಸಿ ಸಿಎಂಗೆ ಕಾನ್ವೇಗೆ ಎದುರಾಗಿ ಶಾಸಕ ಜನಾರ್ದನ್ ರೆಡ್ಡಿ ಕಾರ್ ಹೋಗಿದೆ. ಬರೋಬ್ಬರಿ 20 ನಿಮಿಷಗಳ ಕಾಲ ಕಾದು ಕಾದು ಸುಸ್ತಾಗಿರುತ್ತೆ ರೆಡ್ಡಿ ಅವರು ಸುಸ್ತಾಗಿರ್ತಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಜೀರೋ ಟ್ರಾಫಿಕ್ ಮೂಲಕ ಸಿಎಂ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಜನಾರ್ದನ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಮಾರ್ಗವಾಗಿ ಸಿಎಂ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರ್ತಾರೆ. ಸಿಎಂ ಸಿದ್ದರಾಮಯ್ಯ, ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಏನು ಅವರಿಬ್ರು ಕೂಡ ಒಂದ್ ರೀತಿ ರಾಜಕೀಯ ದುಶ್ಮನ್ಗಳು, ರಾಜಕೀಯ ಶತ್ರುಗಳು ಅಂತ ಹೇಳಿದ್ರು ಕೂಡ, ಅಥವಾ ರಾಜಕೀಯ ವಿರೋಧಿಗಳು ಅಂತ ಏನ್ ಹೇಳ್ತೀವಿ, ಆ ರೀತಿಯಾದಂತಹ ಒಂದು ಮನಸ್ಥಿತಿ ಅಥವಾ ಒಂದು ಸಂಬಂಧ ಅವರಿಬ್ಬರ ನಡುವೆ ಇರುವಂತಹದ್ದು. ಎಸ್, ಇತ್ತೀಚೆಗೆ ಏನು ಕೊಪ್ಪಳಕ್ಕೆ ಹೋಗಿರ್ತಾರೆ ಸಿಎಂ ಸಿದ್ದರಾಮಯ್ಯನವರು, ಆ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಜೀರೋ ಟ್ರಾಫಿಕ್ ಅನ್ನ ಏರ್ಪಡಿಸಿರ್ತಾರೆ ಪೊಲೀಸರು ಅವ್ರಿಗೋಸ್ಕರ. ಆದ್ರೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ. ಈ ವೇಳೆ ಏನಾಗಿದೆ, ಕೊಪ್ಪಳ ಮಾರ್ಗವಾಗಿ ಸಿಎಂ ಹೋಗುವಾಗ ಜನಾರ್ದನ ರೆಡ್ಡಿ ಹಾಗೂ ಸಿಎಂಗೆ ಮುಖಾಮುಖಿ ಆಗಿದೆ. ಈ ವೇಳೆ ಅಪರೂಪದ ಬೆಳವಣಿಗೆ ಕೂಡ ಆಗಿದೆ. ಇದು ಏನು ಅಲ್ಲಿದ್ದವ್ರನ್ನ ಗಾಬರಿಗೊಳ್ಳುವಂತೆ ಮಾಡಿದೆ ಅಂತ ಕೂಡ ಹೇಳ್ಬೋದು. ಎಸ್, ಜನಾರ್ದನ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಯಾರೆ ಅನ್ನದೆ ತಮ್ಮ ಕಾರನ್ನ ಡಿವೈಡರ್ ಮೇಲೆ ಹತ್ತಿಸಿ ಒನ್ ವೇಲ್ ಹೋಗಿದ್ದಾರೆ ಅಂತ ವರದಿಯಾಗಿದೆ. ನಿನ್ನೆ ರಾಯಚೂರು ಸೇರಿದಂತೆ ಹಲವೆಡೆ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸಬೇಕಾಗಿರುತ್ತೆ. ಇದನ್ನ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರ್ತಾರೆ. ಇವಾಗ ಆ ವೇಳೆ ಕೊಪ್ಪಳ ಮಾರ್ಗವಾಗಿ ಗಂಗಾವತಿಗೆ ಬರ್ತಾ ಇರ್ತಾರೆ. ಈ ಘಟನೆ ನಡೆದಿದೆ ಆ ವೇಳೆ ಅಂತ ಹೇಳಲಾಗ್ತಾ ಇದೆ. ಎಸ್, ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇರುವಂತಹ ಕಾರಣ ಗಂಗಾವತಿ ಬಳಿ ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿರ್ತಾರೆ. ಹೀಗಾಗಿ ರಸ್ತೆಯಲ್ಲಿ ವಾಹನ ಸವಾರರನ್ನು ಕೂಡ ತಡೆಯಲಾಗಿರುತ್ತೆ.
ಇದೇ ಮಾರ್ಗದಲ್ಲೇ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಇರ್ತಾರೆ, ಅವರ ಕಾರು ಕೂಡ ಇರುತ್ತೆ. ಹೀಗಾಗಿ ಪೊಲೀಸರು ಏನು ಇವರ ಒಂದು ಕಾರನ್ನ ಕೂಡ ತಡೆದಿರ್ತಾರೆ. ತುಂಬಾ ಹೊತ್ತಾದ್ರೂ ಕೂಡ ಸಂಚಾರಕ್ಕೆ ಅಡ್ಡಿಪಡಿಸಲಾಗಿರುತ್ತೆ. ಈ ಕಾರಣದಿಂದಾಗಿ ಜನಾರ್ದನ್ ರೆಡ್ಡಿ ಕೋಪಗೊಂಡಿರ್ತಾರೆ. ಕೊನೆಗೆ ಸಿಎಂ ಆದ್ರೆ ನನಗೇನು, ಸಿಎಂ ಆದ್ರೂ ಬರ್ಲಿ, ಇನ್ಯಾರಾದ್ರೂ ಬರ್ಲಿ, ನನಗೇನಾಗ್ಬೇಕಾಗಿದೆ ಅನ್ನೋ ಒಂದು ಇದರಲ್ಲಿ ಅವರು ಡಿವೈಡರ್ ಮೇಲೆ ಕಾರನ್ನು ಹತ್ತಿಸಿ ಒನ್ ವೇಲ್ ಹೋಗಿದ್ದಾರೆ ಸೀದಾ ಜನಾರ್ದನ್ ರೆಡ್ಡಿ ಅವರು. ಸಿನಾ ಒನ್ ವೇಲಿ ಕಾರು ಚಲಾಯಿಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಈಗ ವರದಿ ಆಗ್ತಾ ಇರುವಂತಹದ್ದು. ಇನ್ನು ರಾಂಗ್ ರೂಟ್ನಲ್ಲಿ ಜನಾರ್ದನ್ ರೆಡ್ಡಿ ಕಾರು ಬರ್ತಾ ಇದನ್ನ ಕಂಡಿದ್ದಾರೆ ಸಿಎಂ. ಅವರ ಒಂದು ಬೆಂಗಾವಲು ಸಿಬ್ಬಂದಿ ತಮ್ಮ ವಾಹನಗಳನ್ನೇ ನಿಲ್ಲಿಸಿದ್ದಾರೆ. ಅಂದ್ರೆ ಏನು ರಾಂಗ್ ರೂಟ್ನಲ್ಲಿ ಜನಾರ್ದನ್ ರೆಡ್ಡಿ ಈ ಸಿಎಂಗೆ ಕ್ಯಾರೆ ಅಂದೇ ಹೋಗ್ತಾರೆ ತಮ್ಮ ಕಾರಲ್ಲಿ. ಆಗ ಅನಿವಾರ್ಯವಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಸಿಎಂ ಬೆಂಗಾವಲು ಸಿಬ್ಬಂದಿ ಏನಿದ್ದಾರೆ ಅವರು ತಮ್ಮ ವಾಹನಗಳನ್ನೇ ನಿಲ್ಲಿಸಬೇಕಾಗತ್ತೆ. ರೆಡ್ಡಿ ಅವರ ಕಾರು ಪಾಸ್ ಆದ ಬಳಿಕ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಜನಾರ್ದನ್ ರೆಡ್ಡಿ ರಾಜಕೀಯದಲ್ಲಿ ತಮಗಾಗಿರುವಂತಹ ಒಂದಷ್ಟು ಕರಾಳ ನೆನಪುಗಳು ಅಥವಾ ಕರಾಳ ಘಟನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ತಮ್ಮ ಆಟವನ್ನ ಏನು ಶುರು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಳ್ಳಾರಿಗೆ ಮತ್ತೊಮ್ಮೆ ಎಂಟ್ರಾಗ ಆಗಿದೆ ರೆಡ್ಡಿ. ಇನ್ ಮುಂದೆ ಅವರ ಆಟ ಶುರುವಾಗುತ್ತಾ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಅವ್ರು ಕೊಡಬೇಕಿತ್ತು, ಅದನ್ನ ಕೊಟ್ಟಿದ್ದಾರೆ ಅಂತ ಒಂದು ಮಾತುಗಳನ್ನು ಕೂಡ ಈಗ ರಾಜಕೀಯ ಪರಿಣಿತರು ಮಾತನಾಡ್ಕೊಳ್ತಾ ಇದ್ದಾರೆ. ಎಸ್, ಒಂದೆಡೆ ಭದ್ರತೆಯ ನೆಪದಲ್ಲಿ ಜನರಿಗೆ ತೊಂದರೆ ಮಾಡೋದು ಸರಿಯಲ್ಲ, ಸಿಎಂ ಅವರು ಜೀರೋ ಟ್ರಾಫಿಕ್ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಜನಪ್ರತಿನಿಧಿಯಾದವರೇ ಈ ರೀತಿ ಡಿವೈಡರ್ ಮೇಲೆ ಕಾರನ್ನು ಹತ್ತಿಸಿ ತಪ್ಪು ಮಾರ್ಗದಲ್ಲಿ ಕಾರು ಚಲಾಯಿಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಯಾಕ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಪ್ರಶ್ನೆ ಮಾಡಿರುವಂತಹ ಏನು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಅದು ಕೂಡ ತಪ್ಪಲ್ಲ ಖಂಡಿತವಾಗ್ಲು. ಯಾಕಂದ್ರೆ ಜೀರೋ ಟ್ರಾಫಿಕ್ ಅಂತ ಮಾಡೋದಕ್ಕೆ ಹೋಗಿ ನಾವು ಏನು ರಾಜಕಾರಣಿಗಳೇ ಅಂದ್ರೆ ನಾವೇ ಆಯ್ಕೆ ಮಾಡಿರುವಂತಹ ನಮ್ಮಿಂದಲೇ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿಗಳಿಗೆ ನಾವು ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನ ಮಾಡೋ ಮೂಲಕ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಜನರಿಗೆ ತೊಂದರೆ ಆಗ್ತಿದೆ. ಇನ್ ಕೇಸ್ ಅಲ್ಲಿ ಏನಾದ್ರೂ ಆಂಬ್ಯುಲೆನ್ಸ್ ಇದ್ದು ಯಾರಾದ್ರೂ ಅನಿವಾರ್ಯವಾಗಿ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭಗಳಲ್ಲಿ ಅವ್ರು ಏನ್ ಮಾಡ್ಬೇಕಾಗಿತ್ತು, ಇಂತಹ ಪರಿಸ್ಥಿತಿಯಲ್ಲಿ ಜೀರೋ ಟ್ರಾಫಿಕ್ ತಪ್ಪು ಅಂತ ಹೇಳ್ಬೋದು. ಅವ್ರ ಪ್ರಶ್ನೆ ಸರಿ ಇಲ್ಲ, ಅವ್ರ ಪ್ರಶ್ನೆ ಸರಿ ಇದೆ ಆದ್ರೆ ಅವರು ಏನು ಕೇಳಿರುವಂತಹ ಒಂದು ರೀತಿ ಏನಿದೆಯಲ್ಲ ಡಿವೈಡರ್ ಮೇಲೆ ಕಾರನ್ನು ಹಚ್ಚಿ ಅದರಲ್ಲೂ ಕೂಡ ಅವರು ಕೂಡ ಜನರಿಂದಲೇ ಎಲೆಕ್ಟ್ ಆಗಿರುವಂತಹ ಒಬ್ಬ ಜನಪ್ರತಿನಿಧಿಯಾಗಿ ಅವರು ಕೂಡ ಡಿವೈಡರ್ ಮೇಲೆ ಕಾರನ್ನು ಹಚ್ಚಿ ಅವರು ಕೂಡ ಒಂದ್ ಮೇಲೆ ಹೋಗಿದ್ದಾರಲ್ಲ ಜನರಿಗೆ ಬುದ್ಧಿ ಹೇಳ್ಬೇಕಾಗಿರೋರು, ಅವ್ರು ಮಾಡಿರೋ ರೀತಿ ಕೂಡ ತಪ್ಪು, ಅವ್ರು ಮಾಡಿರೋ ಪ್ರಶ್ನೆ ಸರಿ ಇದ್ರು ಕೂಡ ಅವರ ರೀತಿ ತಪ್ಪು ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹದ್ದು. ಎಸ್, ಸಿಎಂ ಮೇಲೆ ಏನು ಅವರ ಒಂದು ಕೋಪ ಏನಿದೆ ಅಥವಾ ಮುನಿಸ್ ಏನಿದೆ ಅದು ಅವ್ರು ಇಂಡೈರೆಕ್ಟ್ ಆಗಿ ಈ ರೀತಿ ತೋರಿಸಿರಬಹುದು ಅನ್ನುವಂತಹ ಒಂದು ಪ್ರಶ್ನೆಗಳು ಅಥವಾ ಒಂದು ಮಾತುಗಳು ಕೂಡ ಈಗ ನೋಡ್ತಾ ಇರುವಂತಹದ್ದು. ಎಸ್, ಬಳ್ಳಾರಿ ಪ್ರವೇಶಕ್ಕೆ ವಿಧಿಸಿದಂತಹ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೆರವುಗೊಳಿಸಿರುತ್ತೆ. ಈ ವೇಳೆ ರೆಡ್ಡಿ ಮಾತನಾಡಿರ್ತಾರೆ, ನಾನು ಜೈಲಿಗೆ ಹೋಗೋದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಕಾರಣ, ನನ್ನನ್ನ ಬರೋಬ್ಬರಿ 13 ವರ್ಷಗಳ ಕಾಲ ನನ್ನ ಊರಿನಿಂದಲೇ ನನ್ನ ಹುಟ್ಟೂರಿನಿಂದಲೇ ದೂರ ಇರುವಂತೆ ಮಾಡಿದ್ರು, ದೇವರ ಆಶೀರ್ವಾದದಿಂದ ನಾನು ಬಳ್ಳಾರಿಗೆ ವಾಪಸ್ ಬಂದಿದ್ದೀನಿ, ನಮ್ಮ ಹುಟ್ಟೂರೇ ನಮಗೆ ಸ್ವರ್ಗ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ನಾನು ಇದಕ್ಕೆ ಪ್ರತಿಕಾರ ತೀರಿಸ್ಕೊಳ್ತೀನಿ ಅನ್ನುವಂತಹ ಒಂದು ವಿಧಾನದಲ್ಲಿ ಅಥವಾ ಆ ಒಂದು ರೀತಿಯಲ್ಲಿ ಅವ್ರು ಮಾತನಾಡಿದ್ನ ನೋಡಿದ್ರೆ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿರುತ್ತೆ ಜನಾರ್ದನ ರೆಡ್ಡಿ ಮುಂದಿನ ನಡೆ ಏನಾಗಿರ್ಬೋದು ಅಂತ. ಅಡ್ಡಪಟ್ಟ ಹೋಗ್ಬೇಡ್ರೋಮಲ್ಲ ಏ ಸರ್
ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.